ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ಜಿವಿ ಟಿವಿಗೆ ಸ್ವಾಗತ. ನಾನು ಕಾವೇರಿ. ಆದ್ಯ ವಚನಕಾರ ವಚನ ಬ್ರಹ್ಮದೇವರಾದ ದೇವರ ದಾಸಿಮಯ್ಯನವರ ಜಯಂತಿಯನ್ನ ಇಂದು ರಾಜ್ಯಾದ್ಯಂತ ಶಾಲೆ ಕಾಲೇಜು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಆಚರಣೆ ಮಾಡುವ ಮೂಲಕ ನಮ್ಮ ವಚನ ಪರಂಪರೆಗೆ ಅವರು ಕೊಟ್ಟ ಕೊಡುಗೆ ಮತ್ತು ಅವರ ಜೀವನ ದಾರಿಯನ್ನ ನೆನೆಯುವ ಮೂಲಕ ಜಯಂತಿಯನ್ನ ಆಚರಿಸುತ್ತಿದ್ದಾರೆ. ಹಾಗೆ ಹೊಸದುರ್ಗ ತಾಲೂಕಿನ ತಾಲೂಕು ಕಚೇರಿಯಲ್ಲಿ ಇಂದು ತಹಶೀಲ್ದಾರಾದ ಮಲ್ಲಿಕಾರ್ಜುನ್ ಎಂ ಇವರ ನೇತೃತ್ವದಲ್ಲಿ ದೇವರ ದಾಸಿಮಯ್ಯನವರ ಭಾವಚಿತ್ರವನ್ನ ಇಟ್ಟು ಪುಷ್ಪಾರ್ಚನೆ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಮಾಜ ಸೇವಕರು ಮತ್ತು ಬನಶಂಕರಿ ಬ್ಯಾಂಕಿನ ಅಧ್ಯಕ್ಷರಾದ ಟಿ ಮಂಜುನಾಥ್, ದೇವಂಗ ಸಮಾಜದ ಅಧ್ಯಕ್ಷರಾದ ಗೋವಿಂದರಾಜ್, ನೇಕರ ಸಮಾಜದ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಸಹ ಸತಿಪತಿಗಳೊಂದಾದ ಭಕ್ತಿ ಅಂತೇಳಿ ಬಹಳ ದೈವ ಭಕ್ತರು ದುಗ್ಗಳೆ ಅಂತೇಳಿ ಅವರು ಹಿಂದೆ ಬಾಳ ಬರೀ ನಾಟಕ. ಇನ್ನು ನೇಕಾರ ವೃತ್ತಿಯನ್ನ ಮಾಡುವಂತಹ ದೇವರ ದಾಸಿಮಯ್ಯನವರ ಜನಾಂಗವಾದ ದೇವಂಗ ಸಮುದಾಯವು ಎಲ್ಲಿಲ್ಲದ ವಿಶೇಷವಾಗಿ ಇವರ ಆರಾಧನೆಯನ್ನ ಮಾಡುವ ಮೂಲಕ ಇಡೀ ಮನುಕುಲದ ಮಾನವನ ಮುಚ್ಚುವಂತಹ ನೇಕಾರ ವೃತ್ತಿ ಬದುಕು ನಮ್ಮದು ಎಂಬ ಹೆಗ್ಗಳಿಕೆ ಇವರಿಗಿದೆ. ಏನು ಚೈತ್ರ ಮಾಸದ ಮೊದಲನೇ ಜಯಂತಿ, ಶ್ರೀ ದೇವರ ದಾಸಿಮಯ್ಯನವರ ಜಯಂತಿ. ಅವರು ಆದ್ಯ ವಚನಕಾರ. ಏನು ಈ ವಚನಗಳ ಮೂಲ ಪುರುಷ ಅಂತಂದರೆ ದೇವರ ದಾಸಿಮಯ್ಯನವರು. ಅವರು ನೇಕಾರ ಸಂತ, ನೇಕಾರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಆದ್ಯ ವಚನಕಾರರು. ಅವ್ರು ಹುಟ್ಟಿದ್ದೇ ಬಡತನದಲ್ಲಿ. ಏನು ವೃತ್ತಿ ನೇಕಾರಿಕೆಯಿಂದ ಅವರು ಒಂದು ಹಂತದಲ್ಲಿ ವಚನಗಳನ್ನು ಸೃಷ್ಟಿ ಮಾಡಿದರು. ಆ ವಚನಗಳನ್ನು ಮುಂದಿನ ದಿನದಲ್ಲಿ ಬಸವಣ್ಣವರು ಮತ್ತು ಮುಂದಿನ ಎಲ್ಲ ಪುರುಷರು ಏನಿದ್ದಾರೆ ವಚನ ಪುರುಷರು ಅವರೆಲ್ಲರೂ ಅದನ್ನು ಮುಂದುವರೆಸ್ಕೊಳ್ತಾ ಬಂದರು. ಅದು ಮುಂದಿನ ದಿನದಲ್ಲಿ ಈ ಒಂದು ವಚನದ ಒಂದು ಚಳವಳಿನೇ ನಡೆದಿದೆ. ಇವತ್ತು ಆ ವಚನಕ್ಕಿರ್ತಕ್ಕಂಥ ಒಂದು ಏನು ಒಂದು ಜೀವನದಲ್ಲಿ ನಾವೇನು ಅಳವಡಿಸ್ಕೊಂಡಿದ್ದೀವಿ ಮಾಡಬೇಕು ಅಂತಕ್ಕಂಥ ವಚನದಲ್ಲಿ ಇರ್ತಕ್ಕಂಥ ಅರ್ಥ ಇವತ್ತು 1000ನೇ ಶತಮಾನದಲ್ಲಿ ಇರ್ತಕ್ಕಂಥದ್ದು ಇವತ್ತಿವರೆಗೂ ಕೂಡ ಸತ್ಯಾಸತ್ಯದ ರೂಪಿಸ್ತಾ ಇದೆ. ಆ ಒಂದು ಆದ್ಯ ವಚನಕಾರನ ಒಂದು ಪುಣ್ಯ ದಿನ ಇವತ್ತು. ಆ ಒಂದು ಪುಣ್ಯ ದಿನ, ಅದು ಒಂದು ದೇವಾಂಗ ಸಮಾಜದ ನೇಕಾರ ಸಂತನಾಗಿರೋ ನಮ್ಮದೆಲ್ಲ ಪುಣ್ಯ. ಆ ದಿನವನ್ನು ಈ ಒಂದು ಸರ್ಕಾರದಿಂದ ಇವತ್ತು ಏನು ತಾಲೂಕು ಕಚೇರಿಯಲ್ಲಿ ತಾಲೂಕು ದಂಡಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಒಂದು ವ್ಯವಸ್ಥಿತವಾಗಿ ನಡೆದಿದೆ. ತುಂಬ ಸಂತೋಷ ವಿಚಾರ. ನಾವು ಕೇಳೋದು ಇಷ್ಟೇ, ಮುಂದಿನ ದಿನದಲ್ಲಿ ಇನ್ನು ಏನು ಮುದುನೂರು ನಮ್ಮ ಆದ್ಯ ವಚನಕಾರರ ದೇವರದಾಸಮಯ್ಯನವರ ಏನು ಜನ್ಮಸ್ಥಳ ಅದು ಅಭಿವೃದ್ಧಿ ಕಾಣಬೇಕು ಮತ್ತು ಅವರ ಒಂದು ವಚನಗಳ ಬಗ್ಗೆ ಒಂದು ಏನು ವಿಶ್ವವಿದ್ಯಾನಿಲಯದಲ್ಲಿ ಮತ್ತು ಏನಿರ್ತಕ್ಕಂಥ ಒಂದು ಅಭಿವೃದ್ಧಿಗೆ ಎಲ್ಲ ಸರ್ಕಾರ ಅದನ್ನು ಸ್ಪಂದನೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲು ಕಾರಣಕರ್ತ ಸಮಾಜದ ಎಲ್ಲ ಬಂಧುಗಳಿಗೂ ಮತ್ತು ಅಧಿಕಾರಿ ವರ್ಗದವರೆಗೂ ವಂದಿಸ್ತಾ ಇದ್ದೀವಿ. ಈ ದಿನ ಸರ್ಕಾರದ ಆದೇಶದಂತೆ ರಾಜ್ಯದ ಎಲ್ಲ ತಾಲೂಕು ಕಚೇರಿಗಳು ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ದೇವರ ದಾಸಿಮಯ್ಯ ಜಯಂತಿ ಆಚರಣೆ ಮಾಡಬೇಕು ಅಂತ ಆದೇಶದ ಹಿನ್ನೆಲೆಯಲ್ಲಿ ಚೈತ್ರ ಮಾಸದ ಮೊದಲ ಜಯಂತಿ ದೇವರ ದಾಸಿಮಯ್ಯ ಜಯಂತಿಯನ್ನು ಇವತ್ತು ಆಚರಣೆ ಮಾಡಿದ್ವಿ. ಶಂಕರಿ ಹಾಗೂ ರಾಮಯ್ಯನವರ ಪುತ್ರನಾಗಿ ಸುರ್ಪುರ ತಾಲೂಕಿನ ಮುದುನೂರಿನಲ್ಲಿ ಜನ್ಮತಾಡಿ ಶ್ರೀಶೈಲದಲ್ಲಿ ಅವರ ವಿದ್ಯಾಭ್ಯಾಸವನ್ನು ಶಿಕ್ಷಣವನ್ನು ಮುಗಿಸಿ ಸಮಾಜದಲ್ಲಿ ಆಗ್ತಿದ್ದಂಥ ಆಗಿನ ಕಾಲದಲ್ಲೇ ಸಮಾಜದಲ್ಲಿ ಆಗ್ತಿದ್ದಂಥ ಅನೇಕ ಜನಗಳ ಕಷ್ಟಗಳನ್ನು ಸ್ಪಂದಿಸ್ತಕ್ಕಂಥ ಸ್ಪಂದಿಸೋಕ್ಕೋಸ್ಕರನೇ ಅವರು ವಚನಗಳನ್ನು ಬರೆದರು. ಆ ವಚನಗಳ ಮೂಲಕ ಸಮಾಜಕ್ಕೆ ತಂದೆ ಆದಂಥ ಕೊಡುಗೆಗಳನ್ನು ಕೊಟ್ಟರು ಮತ್ತು ಶಿವನಿಗೆ ನೇಕಾರಿಕೆ ಮೂಲಕ ಬಟ್ಟೆ ದಾನ ಮಾಡಿದಂಥ ಮೂಲ ಪುರುಷ ಅಂದರೆ ನಮ್ಮ ದೇವರ ದಾಸಿಮಯ್ಯ. ಇವೆಲ್ಲವುಗಳನ್ನು ಅವರು ಆಗಿನ ಕಾಲದಲ್ಲೇ ಮಾಡಿರತಕ್ಕಂಥದ್ದು ಹಾಗೂ ಇಲ್ಲಿಗೆ ಈ ದಿನ ಅನೇಕ ವಚನಗಳನ್ನು ಮುಂದಿನ ದಿನದಲ್ಲಿ ಮಾಡತಕ್ಕಂಥದ್ದಕ್ಕೆ ರೂಪುರೇಷಕ್ಕೆ ಅವರೇ ಮುನ್ನುಡಿಯನ್ನು ಬರೆದಿದ್ದಂಥದ್ದು ನೋಡಿದರೆ ನಮಗೆಲ್ಲ ತುಂಬ ಸಂತೋಷ ಆಗುತ್ತೆ. ಈ ದಿನ ಸ್ವಾಮಿಯ ನಾವು ದೇವರ ದಾಸಿಮಯ್ಯನ ಜಯಂತಿಯನ್ನು ಆಚರಣೆ ಮಾಡಿ ಸಮಾಜದ ಪರವಾಗಿ ನಮ್ಮ ಎಲ್ಲ ಬಂಧುಗಳು ಸೇರಿ ನಾವು ತುಂಬ ಸಂತೋಷವಾಗಿ ಆಚರಣೆ ಮಾಡಿದ್ದೀವಿ. ಸಾವಿರಾರು ವರ್ಷಗಳು ಇದಕ್ಕೆಲ್ಲ ವಚನಕಾರರು ಬರೆದಂಥ ವಚನಗಳು ಬಹುಶಃ ಅವೆಲ್ಲ ಇದ್ದರೆ ಇವತ್ತು ಇನ್ನೂ ದೊಡ್ಡ ರೀತಿಯ
ಸಾಹಿತ್ಯ ಏನು ವಚನ ಸಾಹಿತ್ಯ ಭಾಳ ದೊಡ್ಡ ಸಾಹಿತ್ಯ ಈ ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯದಷ್ಟು ದೊಡ್ಡ ಸಾಹಿತ್ಯ ಮತ್ತು ಜನಸಾಮಾನ್ಯರ ಸಾಹಿತ್ಯ ಮತ್ತು ಜನರು ಎತ್ತೆತ್ತ ಇದ್ದಾರೆ ನೋಡಿರಿ ಸೂರ್ಯ ಸಂಕಲ್ಪ ದಾಖಲೆ ಪತ್ರ ಬರೆದಿತ್ತು ಮೋಡಿಗೆ ಮಾರಯ್ಯ ಎಂತೆತ್ತರ ಅವತ್ತು ಕವನಕ್ಕೆ ಬರೆದು ಯಾರು ಅಕ್ಷರಗಳನ್ನು ಕೂಡ ಅಕ್ಷರ ವಂಚಿತ ಸಮಾಜದಿಂದ ಬಂದಂಥ ಎಲ್ಲರೂ ಕೂಡ ಅವತ್ತೇನು ವಚನಗಳು ಬರೆದರೋ ಅವೆಲ್ಲರೂ ಕೂಡ ನಮ್ಮ ಜನರ ಜೀವನಕ್ಕೆ ಭಾಳ ಹತ್ತಿರವಾದಂಥದ್ದು ಅಂತ ಹತ್ತಿರವಾದಂಥ ವಚ ಅವರ ಕಾವ್ಯ ರಚನೆ ಮಾಡಿ ಈ ಸಮಸಾಮಾನ್ಯಕ್ಕೆ ಒಳ್ಳೆಯ ದಾರಿಯನ್ನು ಕೊಡ್ತಾರೆ ಅಂತನ್ನು ನೆನೆಸ್ತಾ ಸಮಾಜದಲ್ಲಿ ಏನು ತಾವು ಒಳ್ಳೆಯಂತರೋ ಏನು ಏನು ತಾವು ಒಂದು ನೇಕಾರಿಕೆ ಅಥವಾ ಇನ್ಯಾವುದೋ ಒಂದು ಪ್ರಸಂಗ ಮಾಡ್ತಿರೋದು ಒಟ್ಟಾರೆ ವಚನ ಸಾಹಿತ್ಯಕ್ಕೆ ಹಾಗೆ ನುಡಿದಂತೆ ನಡೆಯುವ ಬದುಕು ಇವರದ್ದಾಗಿದ್ದು ಇಡೀ ಸಮಾಜಕ್ಕೆ ಮಾದರಿಯಾಗಿ ಸ್ಫೂರ್ತಿದಾಯಕ ಮಹಾನ್ ಪುರುಷರು ಇವರಾಗಿದ್ದಾರೆ. ಆದ್ದರಿಂದ ಕೇವಲ ಒಂದು ಜಾತಿ ಧರ್ಮಕ್ಕೆ ಸೇರದೆ ಪ್ರತಿಯೊಬ್ಬರು ಇವರ ತತ್ವಗಳು ಮತ್ತು ವಚನಗಳನ್ನು ಆರಾಧನೆ ಮಾಡುತ್ತಾ ಇವರ ವಚನ ಸಾಹಿತ್ಯವನ್ನು ಮತ್ತಷ್ಟು ಬೆಳೆಸುವಲ್ಲಿ ಪ್ರತಿಯೊಬ್ಬರ ಸಹಕಾರ ಇರಲಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.